ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಕೃಷ್ಣ ಅಂತ. ಬೇಸಿಕಲಿ ನಾನು ನಾಟಕ ಬ್ಯಾಕ್ಗ್ರೌಂಡ್ ಇಂದ ಬಂದವನು, ರಂಗಭೂಮಿ ಕಲಾವಿದ. ಸಾಕಷ್ಟು ನಾಟಕಗಳನ್ನ ಮಾಡ್ತಾ ಬಂದವನು. NST ಟ್ರೈನ್ಡ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಒಂದು ವರ್ಷ ಕೋರ್ಸ್ ಮಾಡಿ ಅನಂತರ ಸಾಕಷ್ಟು ನಾಟಕಗಳು ಮಾಡಿ ಒಂದು ಅವಕಾಶ ಸಿಕ್ತು. ಮಜಾ ಭಾರತ ಮತ್ತು ಕಾಮಿಡಿ ಟಾಕೀಸ್ ಅಲ್ಲಿ ಒಂದೂವರೆ ವರ್ಷ ಕಾಲ ಕಾಮಿಡಿ ಕೂಡ ಮಾಡಿ, ಈಗ ನನಗೆ ಅಟ್ಟಯ್ಯ ವರ್ಸಸ್ ಹಂದಿ ಕಾಯೋಳು ಅನ್ನೋ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಅದು ನಮ್ಮ ಲೋಕೇಂದ್ರ ಸೂರ್ಯ ಸರು, ನಾನು NST ತರಬೇತಿಯಲ್ಲಿದ್ದಾಗ ನಮ್ಮ ಚೈತ್ರ ಹೀರೋಯಿನ್ ಅವರು ನನ್ನ ಜೊತೆಲೆ ಬ್ಯಾಚ್ಮೇಟ್ ಆಗಿದ್ರು. ಅವ್ರ ಮೂಲಕ ಅವ್ರ ಪರಿಚಯ ಆಯಿತು. ನನ್ನ ನಾಟಕ ನೋಡಿ ಲೋಕೇಂದ್ರ ಸೂರ್ಯ ಸರು, ನೀನು ಯಾಕೆ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ ಮಾಡಬಾರ್ದು ಅಂತ ಕೇಳಿದ್ರು. ನಾನು ಅಷ್ಟು ದೊಡ್ಡ ಪಾತ್ರ ಮಾಡಬಲ್ಲೇನಾ ಅಂತ ಹೇಳಿ ನನಗೂ ಡೌಟ್ ಆಯಿತು. ಬಟ್ ಲೋಕೇಂದ್ರ ಸೂರ್ಯ ಸರ್, ಇಲ್ಲ ಮಾಡಬಹುದು, ನಿನಗೆ ಆ ಕೆಪಾಸಿಟಿ ಇದೆ, ಇಷ್ಟು ಒಳ್ಳೆ ನಾಟಕಗಳಲ್ಲೆಲ್ಲ ಮಾಡಿದ್ಯಾ, ನಿನ್ನ ಕೈಲಿ ಆಗತ್ತೆ ಅಂತೇಳಿ ನನಗೆ ಹುಮ್ಮಸ್ಸು ತುಂಬಿಸಿದ್ರು. ಆಕ್ಚುಲಿ ಅವರಿಗೆ ನಾನು ಡೌಟ್ಫುಲ್ ಆಗೇ ಇದ್ದೆ, ಮಾಡೋವರೆಗೂ ಡೌಟ್ಫುಲ್ ಆಗಿದ್ದೆ. ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಕೂಡ 2-3 ದಿನ ಸೈಡ್ ಕರ್ಕೊಂಡೋಗಿ, ಬಾರಪ್ಪ ಆಗತ್ತೆ, ನಿನ್ನ ಕೈಲಿ ಆಗತ್ತೆ ಅಂತೇಳಿ ಚೈತ್ರ ಅವ್ರಿಗೂ ನನಗೂ ಒಂದ್ ರೀತಿ, ಅದು ಒಂದ್ ರೀತಿ ತರಬೇತಿಯಾಗೇ ಇತ್ತು. ನಾನು ಅದು ಒಂದು ಕಲಿತ ತರನೇ ಇತ್ತು ನನಗೆ ಅದು. ಲೋಕೇಂದ್ರ ಸರ್ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಸಾಹಿತಿಗಳು, ಬರಹಗಾರರು, ನಿರ್ದೇಶಕರು, ನಟರು, ಹಾಡುಗಾರರು. ಅವರು ನಮಗೆ ಒಂದ್ ರೀತಿ ಟೀಚರ್ ಆಗೇ ಇದ್ರು. ನಾವು ಸಿನಿಮಾ ಮಾಡ್ಬೇಕಾದ್ರೆ ಕೂಡ ಒಂದ್ ರೀತಿ ಟೀಚರ್ ಆಗಿ ನಮ್ಗೆಲ್ಲ ಹೇಳ್ಕೊಡ್ತಾ ಬಂದ್ರು. ಈಗ ಸಿನಿಮಾ ಮುಗ್ದಿದೆ. ನನ್ನ ಪರಿಚಯ ನಿಮ್ಗೆ TV ಮಾಧ್ಯಮದ ಮೂಲಕ ಆಗಿರ್ಬೋದು. ಈಗ ನಾನು ದೊಡ್ಡ ತೆರೆಯಲ್ಲಿ ಬರಬೇಕು ಅಂತ ಆಶಿಸ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೋರ್ಕೊಂತಾ ಇದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ, ಒಬ್ಬ ಹಳ್ಳಿಯಲ್ಲಿ ಬೆಳೆಯುವಂತ ಹುಡುಗ ನಾನು. ನಾನು ಬೆಂಗಳೂರಿಗೆ ಇಂಜಿನಿಯರಿಂಗ್ ಮಾಡಕ್ಕಂತ ಬರ್ತೀನಿ. ಇಂಜಿನಿಯರಿಂಗ್ ಮಾಡಿ ಒಂದು MNC ಕಂಪನಿಯಲ್ಲಿ ಒಂದು ಒಳ್ಳೆ ಜಾಬ್ ಆಗುತ್ತೆ. ಅದರ ಪೊಲೀಸ್ ವೆರಿಫಿಕೇಶನ್ಗೆ ನಾನು ಮತ್ತೆ ಹಳ್ಳಿಗೆ ಬರಬೇಕಾಗತ್ತೆ. ಆ ವೆರಿಫಿಕೇಶನ್ ಬಂದಾಗ ಆಗೋ ಅನಾಹುತಗಳು, ನಿಗೂಢ ತಿರುವುಗಳು ಏನಾಗುತ್ತೆ ಅನ್ನೋದೇ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಹೊಸ ಪ್ರತಿಭೆಗಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟು ತುಂಬಾ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಾ. ಅದೇ ರೀತಿ ನಾವು ಒಂದು ಹೊಸ ಟೀಮ್ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇದೇ February 1 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಆಶೀರ್ವದಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನಮಸ್ಕಾರ.